Hello, viewers. Welcome to the Classic Education YouTube channel. So, once again, I, Dr. R. V. Chittagupi, dealing with history at Classic KS and IS Study Circle, Dharwad. So, for the Assistant Engineers and Junior Engineers examination in GK part, General Knowledge part, ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದ ಮೋಸ್ಟ್ ಲೈಕ್ಲಿ ಕ್ವಶನ್ ಇನ್ ಹಿಸ್ಟ್ರಿ ಇತಿಹಾಸದ ಮೇಲೆ ಬರುವಂಥ ಕೆಲವು ಮಾದರಿ ಪ್ರಶ್ನೆಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ದಿಸ್ ಇಸ್ ದ ಸೆಕೆಂಡ್ ಸೆಷನ್ ಆರ್ ಸೆಕೆಂಡ್ ಪಾರ್ಟ್ ಒಂದನೇ ಭಾಗ ನಿನ್ನೆ ಮುಗಿಸಿದ್ದೇನೆ ಇವತ್ತ ಎರಡನೇ ಭಾಗ ಆವಾದ ಮತ್ತೆ ಒಂದು ಇಪ್ಪತ್ತೈದು ಪ್ರಶ್ನೆಗಳು ಬೇರೆ ಬೇರೆ ಪ್ರಶ್ನೆಗಳು ಸಂಭವಿಯ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ದ Most likely question for your examination. Here again, we are going to discuss today. Here, so here the assistant engineers and the junior engineers, KPSC is likely to call these examinations very shortly. So, based on the previous question papers, I have here mainly noted these some important questions, most likely questions for the benefit of the students.

ಇದೇ ಅರ್ಥ ಕೊಡುವ ಇನ್ನೊಂದು ಸಿಂಧು ನಾಗರಿಕತೆ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಅಂದರೆ ಮಡಿದವರ ದಿಬ್ಬ ಹೇಳಿ ಅದಕ್ಕೆ ಕರೆದಿರಬೇಕು ಇಟ್ ಶುಡ್ ಬಿ ಕಾಲ್ಡ್ ಎಸ್ ಮೌಂಡ್ ಆಫ್ ದ ಡೆಡ್ ಆ್ಯಂಡ್ ದ ಆನ್ಸರ್ ಈಸ್ ಲೋಥಾಲ್ ಬಿ ಲೋಥಾಲ್ ಗುಜರಾತಿ ಭಾಷೆಯಲ್ಲಿ ಅದು ಇಲ್ಲೇ ಮಡಿದವರ ದಿಬ್ಬ ಎಂಬ ಅರ್ಥವಾಗ್ತದೆ ಸೊ ಲೋಥಾಲ್ ಮೀನ್ಸ್ ಯರ್ ದಿ ಮೌಂಡ್ ಆಫ್ ಡೆಡ್ ಲೋಥಾಲ್ ವಾಸ್ ಎ ಫೇಮಸ್ ಪೋರ್ಟ್ ಟೌನ್ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ವಿಚ್ ಈಸ್ ಲೊಕೇಟೆಡ್ ಇನ್ ಗುಜರಾತ್ ಗುಜರಾತದಲ್ಲಿ ಬರುವಂಥ ಸ್ಥಳವಾಗಿದೆ ಇದನ್ನು ಸ್ಥಳವನ್ನು ಬೆಳಕಿಗೆ ತಂದವನು ಇಲ್ಲೇ ಡಾಕ್ಟರ್ ಎಸ್ ಆರ್ ರಾವ್ ಅವರಾಗಿದ್ದರು ಎಸ್ ಆರ್ ರಾವ್ ವಾಸ್ ದ ಪರ್ಸನ್ ಇನ್ವಾಲ್ವ್ಡ್ ಇನ್ ದ ಎಕ್ಸ್ಕವೇಟಿಂಗ್ ಆಫ್ ದಿಸ್ ಸೈಟ್ ಆ್ಯಂಡ್ ವಿ ಹ್ಯಾವ್ ಫೌಂಡ್ ಹಿಯರ್ ದ ಫೇಮಸ್ ಡಾಕ್ ಯಾರ್ಡ್ ಕಟ್ಟೆ ಏನಿದೆ ಲೋಥಾಲದಲ್ಲಿ ಈ ದೊರಕಿದೆ ಲೋಥಾಲ್ ಪದದ ಅರ್ಥ ಗುಜರಾತಿ ಭಾಷೆಯಲ್ಲಿ ಮಡಿದವರ ದಿಬ್ಬ ದ್ಯಾಟ್ ಈಸ್ ವಾಟ್ ಯು ಹ್ಯಾವ್ ವಾಟ್ ದಿ ಆನ್ಸರ್ ದರ್

ನಮ್ಮ ಭಾರತದ ಸಂಗೀತ ಕಲೆ ಹುಟ್ಟಿಕೊಂಡದ್ದು ಸಾಮವೇದಿಂದ ಥರ್ಡ್ ಕ್ವಶನ್ ಇನ್ ಬುದ್ಧಿಸಮ್ ಥೇರವಾದ ಸೆಕ್ಟ್ ಈಸ್ ಆಲ್ಸೋ ನೋನ್ ಆಸ್ ಥೇರವಾದ ಈ ಪಂಗಡಕ್ಕೆ ಇನ್ನೊಂದು ಹೆಸರು ಕೇಳಿದ್ದಾರೆ ಥೇರವಾದ ಈಸ್ ಅ ನಾಟ್ ಅ ದಾಟ್ ಕಾಮನ್ಲಿ ಯೂಸ್ಡ್ ಥೇರವಾದ ಅಂಥೇಳಿ ಅಷ್ಟು ಪ್ರಚುತವಾಗಿ ಬಳಸಿಲ್ಲ ಆದರೆ ಇದಕ್ಕೆ ಇನ್ನೊಂದು ಹೆಸರು ಏನಿದೆ ಪ್ರಚುತವಾಗಿ ನಾವು ಬಳಸೋದು ಸೊ ಕ ಹಿಯರ್ ಮೇನ್ಲಿ ಆಪ್ಷನ್ಸ್ ಆರ್ ಗಿವನ್ ಒನ್ ಮಹಾಯಾನ ವಜ್ರಾಯಣ ನವಯಾನ ಮತ್ತು ಹೀನಯಾನ ಆ್ಯಂಡ್ ದ ಆನ್ಸರ್ ಈಸ್ ಹೀನಯಾನ ಡಿ ಹೀನಯಾನಕ್ಕೆ ಥೇರವಾದ ಅಂಥೇಳಿ ಕೂಡ ಕರೆಯಲಾಗಿದೆ ದ ಸೆಕ್ಟ್ ಆಫ್ ಎಲ್ಡರ್ಸ್ ಹಿರಿಯರ ಪಂಗಡ ಅಂಥೇಳಿ ಅದನ್ನು ಕರೆಯಲಾಗಿದೆ ದ ಸೆಕ್ಟ್ ಆಫ್ ಎಲ್ಡರ್ಸ್ ಥೇರವಾದ ದ್ಯಾಟ್ ವಾಸ್ ಆಲ್ಸೋ ನೋನ್ ಆ್ಯಸ್ ಹಿಯರ್ ಹೀನಯಾನ ಹೀನಯಾನ ಅಂಥೇಳಿ ಕೂಡ ಅದಕ್ಕೆ ಕರೆಯಲಾಗಿದೆ ಸೊ ದ್ಯಾಟ್ ಈಸ್ ದಿ ಆನ್ಸರ್ ದರ್ ಹೀನಯಾನ ಇಸ್ ದ ಆನ್ಸರ್ ದ ಫೋರ್ತ್ ಕ್ವಶನ್ ಇನ್ ದ ಇಂಡಿಯನ್ ಹಿಸ್ಟ್ರಿ ಹೂ ಈಸ್ ಕಾಲ್ಡ್ ಆಸ್ ಅ ಇಂಡಿಯನ್ ನೆಪೋಲಿಯನ್ ಭಾರತದ ನೆಪೋಲಿಯನ್ ಅಂಥೇಳಿ ಯಾರನ್ನು ಕರೆದಿದ್ದಾರೆ ದ ಆಪ್ಷನ್ಸ್ ಗಿವನ್ ಆರ್ ಚಂದ್ರಗುಪ್ತ ಹರ್ಷವರ್ಧನ ಕೃಷ್ಣದೇವರಾಯ ಸಮುದ್ರಗುಪ್ತ ಇವ ನಾಲ್ಕು ಅರಸರ ಹೆಸರುಗಳಿವೆ ಇದರಲ್ಲಿ ಯಾರನ್ನು ಭಾರತದ ನೆಪೋಲಿಯನ್ ಅಂಥೇಳಿ ಕರೆದಿದ್ದಾರೆ ಹೂ ಈಸ್ ಕಾಲ್ಡ್ ಆ್ಯಸ್ ದ ಇಂಡಿಯನ್ ನೆಪೋಲಿಯನ್ ಸೊ ದ ಆನ್ಸರ್ ಈಸ್ ಸಿ ಸಮುದ್ರಗುಪ್ತ ದ ಗುಪ್ತ ಕಿಂಗ್ ಗುಪ್ತ ಅರಸನಾದ ಸಮುದ್ರಗುಪ್ತ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಹೂ ಕಾಲ್ಡ್ ಹಿಮ್ ಆ್ಯಸ್ ದ ಇಂಡಿಯನ್ ನೆಪೋಲಿಯನ್ ಇಟ್ ಈಸ್ ವಿ ಎ ಸ್ಮಿತ್ ದ ಹಿಸ್ಟೋರಿಯನ್ ವಿ ಎ ಸ್ಮಿತ್ ಕಾಲ್ಡ್ ಹಿಮ್ ಆ್ಯಸ್ ಯಾರ್ ದ ಇಂಡಿಯನ್ ನೆಪೋಲಿಯನ್ ಇವನನ್ನು ಅಲ್ಲಿ ನೆಪೋಲಿಯನ್ ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೆದದ್ದು ಯಾರ್ ವಿ ಎ ಸ್ಮಿತ್ ವಿ ಎ ಸ್ಮಿತ್ ಅವರು ಇದನ್ನು ಕರೆದಿದ್ದಾರೆ ಅವರು ಬರೆದಂಥ ಕೃತಿಯಾದಂಥ ಆಕ್ಸ್ಫರ್ಡ್ ಹಿಸ್ಟ್ರಿ ಆಫ್ ಇಂಡಿಯಾ ಆಕ್ಸ್ಫರ್ಡ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಥೇಳಿ ಬರೆದಂಥ ಕೃತಿಯಲ್ಲಿ ಇದನ್ನು ಪದ ಅವರು ಬಳಸಿದ್ದಾರೆ ಬಿಕಾಸ್ ಹಿಯರ್ ಹಿ ಫೌಂಡ್ ಹಿಯರ್ ಸಮುದ್ರಗುಪ್ತ ವಾಸ್ ಸಚೆ ಹಿಯರ್ ಸ್ಕಿಲ್ಡ್ ವಾರಿಯರ್ ಲೈಕ್ ನೆಪೋಲಿಯನ್ ಹೂ ವಾಸ್ ಒನ್ ಆಫ್ ದ

ಎಲ್ಬೆರುನೀಸ್ ಅರ್ಲಿ ನೇಮ್ ವಾಸ್ ಅಬು ರಿಹಾನ್ ಎಲ್ಬೆರುನಿಯ ಮೊದಲ ಹೆಸರು ಅಬು ರಿಹಾನ್ ಆಗಿದೆ ಆ್ಯಂಡ್ ಲೇಟರ್ ಹಿ ಸ್ಟೇಡ್ ಇನ್ ಇಂಡಿಯಾ ಫಾರ್ ಸಿಕ್ಸ್ ಇಯರ್ಸ್ ಆರು ವರ್ಷ ಕಾಲ ಅವನು ಭಾರತದಲ್ಲಿದ್ದ ಸಂಸ್ಕೃತನ್ನು ಅಧ್ಯಯನ ಮಾಡಿದ ವಾರಣಾಸಿಯಲ್ಲಿ ಹಿ ಸ್ಟಡಿಡ್ ಸಂಸ್ಕೃತ ಇನ್ ವಾರಣಾಸಿ ಆ್ಯಂಡ್ ಲೇಟರ್ ಸ್ಟಡಿಡ್ ಮೆನಿ ಆಫ್ ದ ಸಂಸ್ಕೃತ ಏನ್ಷಿಯಂಟ್ ಸ್ಕ್ರಿಪ್ಚರ್ಸ್ ಆಫ್ ಇಂಡಿಯಾ ಭಾರತದ ಅನೇಕ ಸಂಸ್ಕೃತ ಕೃತಿಗಳನ್ನು ಅವನು ಅಧ್ಯಯನ ಮಾಡಿದನು ಆ್ಯಂಡ್ ಲೇಟರ್ ಹಿ ರೋಟ್ ದ ಬುಕ್ ಕಿತಾಬ್

ಪ್ರಾಚೀನ ಭಾರತದ ಮೇಲೆ ಬರುವಂಥ ಕೆಲವು ಮುಖ್ಯ ಪ್ರಶ್ನೆಗಳು ನಾವು ಕಮಿಂಗ್ ಟು ಮಿಡಿವಲ್ ಇಂಡಿಯಾ ಮಧ್ಯಕಾಲೀನ ಭಾರತಕ್ಕೆ ಬಂದರೆ ಬರುವಂಥ ಕೆಲವು ಪ್ರಶ್ನೆಗಳನ್ನು ನೋಡೋಣ ದ ಮುಸ್ಲಿಮ್ ರೂಲರ್ ಹೂ ಮೆಟ್ ಹಿಸ್ ಡೆತ್ ವೈಲ್ ಪ್ಲೇಯಿಂಗ್ ದ ಗೇಮ್ ಆಫ್ ಚೌಘಾನ್ ಚೌಘಾನ್ ಆಟವನ್ನು ಆಡಬೇಕಾದರೆ ಮರಣ ಸಂಭವಿಸಿದಂಥ ಮುಸ್ಲಿಮ್ ದೊರೆ ಯಾರು ಸೊ ಹೂ ಡೈಡ್ ಡ್ಯೂರಿಂಗ್ ದ ಪ್ಲೇಯಿಂಗ್ ಆಫ್ ದ ಚೌಗಾನ್ ಚೌಗಾನ್ ದಿಸ್ ಇಸ್ ಆ್ಯಕ್ಚುಲಿ ಎ ಪರ್ಷಿಯನ್ ವರ್ಡ್ ಇದು ಪರ್ಷಿಯನ್ ಪದವಾಗಿದೆ ಇಲ್ಲೇ ಭಾರತದಲ್ಲಿ ಈ ಆಟವನ್ನು ನಾವು ಪೋಲೋ ಅಂತ ಹೇಳಿ ಕರಿತೀವಿ ಸೊ ಚೌಗಾನ್ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ಎಸ್ ಪೋಲೋ ಸೊ ವಿಚ್ ಈಸ್ ಪ್ಲೇಡ್ ಬೈ ಸಿಟ್ಟಿಂಗ್ ಆನ್ ಎ ಹಾರ್ಸ್ ಬ್ಯಾಕ್ ಸೊ ವಿ ಫೈಂಡ್ ಯರ್ ದ ಪೋಲೋ ದ ಮುಸ್ಲಿಮ್ ರೂಲರ್ ಹೂ ಮೆಟ್ ಇಸ್ ಡೆತ್ ವೈಲ್ ಪ್ಲೇಯಿಂಗ್ ದ ಗೇಮ್ ಆಫ್ ಪೋಲೋ ವಾಸ್ ಮೇನ್ಲಿ ಕುತುಬುದ್ದೀನ್ ಐಬಾಕ್

ಗೋಗ್ರಾ ಚಾಂದೇರಿ ಕಣ್ವಾ ಚೌಸಾ ಗೋಗ್ರಾ ಚಾಂದೇರಿ ಇವು ನಾಲ್ಕು ಚಾಯ್ಸ್ಗಳನ್ನು ಕೊಟ್ಟಿದ್ದಾರೆ ವಿಚ್ ಈಸ್ ನಾಟ್ ಫಾರ್ಟ್ ಸಾಮಾನ್ಯವಾಗಿ ನಮಗೆ ಗೊತ್ತಿದೆ ಬಾಬರ್ನ ಭಾರತದಲ್ಲಿ ಮೊಘಲ ಸಂತತಿ ಹೇಗೆ ಸ್ಥಾಪಿಸಿದ ಯಾವ ಯುದ್ಧ ಅಂತಂದರೆ ಒನ್ನೇ ಪಾಣಿಪತ್ ಕದನ ಅಂತ ಹೇಳ್ತೀವಿ ದ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಲೆಡ್ ಟು ದಿ ಎಸ್ಟ್ಯಾಬ್ಲಿಷ್ಮೆಂಟ್ ಆಫ್ ದಿ ಮೊಗಲ್ ಡೈನಸಿಟಿ ಇಂಡಿಯಾ ದಿಸ್ ಇಸ್ ನೋನ್ ಟು ಅಸ್ ಬಟ್ ನಾವು ದ ಕ್ವಶನ್ ಇಸ್ ಹಿಯರ್ ದ ಫೋರ್ ಚಾಯ್ಸ್ ವಿ ಡೋಂಟ್ ಹ್ಯಾವ್ ಪಾನಿಪತ್ ಹಿಯರ್ ಪಾನಿಪತ್ದ ಬಗ್ಗೆನೇ ಇಲ್ಲ ಅದಕ್ಕೆ ಬಾಬರ್ ಇಲ್ಲೇ ಯಾವ ಯುದ್ಧವನ್ನು ಆಡಿಲ್ಲ ಅಂತ ಕೇಳಿದ್ದಾರೆ ಅದಕ್ಕೆ ಉತ್ತರ ಚೌಸ ಆಗಿದೆ ಚೌಸಾ ಈಸ್ ನಾಟ್ ಅ ಫಾಟ್ ಬೈ ಬಾಬರ್ ಇಟ್ ವಾಸ್ ಫಾಟ್ ನಾಟ್ ಲೇಟರ್ ಕಣ್ವಾ ಹದಿನೈದುನೂರ ಇಪ್ಪತ್ತೇಳು ಚಾಂದೇರಿ ಹದಿನೈದುನೂರ ಇಪ್ಪತ್ತೆಂಟು ಗೋಗ್ರಾ ಹದಿನೈದುನೂರ ಇಪ್ಪತ್ತೊಂಬತ್ತು ಇವು ಮೂರು ಯುದ್ಧ ಬಾಬರ್ ಆಡಿತ್ತು

Here, as Zinda Peer, the living saint. Because of his, here, no interest in cultural activities, no promotional activities, no encouragement to hear any of the cultural activities. He did not show interest in any one of that. So that's why we find he has been called as the Zinda Peer. The very easy question it is,

ಶಿವಾಜಿಯ ಇವೆಲ್ಲ ಕೋಟೆಗಳಾಗಿವೆ ದೀಸ್ ಆರ್ ಆಲ್ ದ ಫೋರ್ಟ್ಸ್ ಆಫ್ ಶಿವಾಜಿ ಸೊ ಜಸ್ಟ್ ರಿಮೆಂಬರ್ ಇವನ್ ಪ್ರತಾಪ್ಗಢ ಪ್ರತಾಪ್ಗಢ ಒಂದು ನೆನ್ಪಿಟ್ಕೊಳ್ಳಿ ಇದೇ ಸ್ಥಳದಲ್ಲಿ ಅವನ ಬಿಜಾಪುರದ ಸೇನಾಧಿಪತಿಯಾದಂಥ ಅಫಸುಲ್ ಖಾನನನ್ನು ಕೊಂದದ್ದು ಇಟ್ ವಾಸ್ ಆ್ಯಟ್ ದ ಪ್ರತಾಪ್ ನಿಯರ್ ಮಹಾಬಳೇಶ್ವರ್ ಯಾರ್ ಹಿ ಕೆಲ್ಡ್ ದ ಬಿಜಾಪುರ್ ಕಮಾಂಡರ್ ಅಫಸುಲ್ ಖಾನ್ ಅದಕ್ಕೆ ಇಂಥವು ಕೆಲವು ವಿಷಯಗಳನ್ನು ಇಲ್ಲೇ ನಾವು ನೆನ್ಪಿಟ್ಕೊಳ್ಬೇಕು ಸೊ ರಾಯ್ಗಢ್ ವಾಸ್ ದ ಕ್ಯಾಪಿಟಲ್ ಸೊ ವಿ ಹ್ಯಾವ್ ಎ ಸ್ಟೇಟ್ಮೆಂಟ್ ಹಿಯರ್ ಒಂದು ಹೇಳಿಕೆ ಇದೆ ಇಲ್ಲಿ ಒನ್ಸ್ ದ ರಿಚ್ ಕ್ಯಾಪಿಟಲ್ ಟುಡೇ ಈಸ್ ಅ ಪ್ಲೇಸ್ ಫಾರ್ ಫಾಕ್ಸಸ್ ಊಲ್ಸ್ ಆ್ಯಂಡ್ ಅದರ್ ವೈಲ್ಡ್ ಬೀಸ್ಟ್ಸ್ ಹೂ ಸೆಡ್ ದಿಸ್ ಈ ಹೇಳಿಕೆ ಯಾರು ಕೊಟ್ಟಿದ್ದಾರೆ ಒಂದು ಕಾಲದಲ್ಲಿ ಅತ್ಯಂತ ಶ್ರೀಮಂತ ರಾಜಧಾನಿ ಆದರೆ ಈಗ ನರಿಗಳು ತೋಳಗಳು ಮತ್ತು ಕಾಡು ಮೃಗಗಳು ವಾಸವಾಗುವಂಥ ಸ್ಥಳವಾಗಿದೆ ಅಂಥೇಳಿ ಈ ಹೇಳಿಕೆ ಯಾರು ಕೊಟ್ಟಿದ್ದಾರೆ ಹೂ ಹ್ಯಾಸ್ ಗಿವನ್ ದಿಸ್ ಸ್ಟೇಟ್ಮೆಂಟ್ ಮತ್ತು ಆ ರಾಜಧಾನಿ ಯಾವುದಾಗಿದೆ ವಿಚ್ ಈಸ್ ದ್ಯಾಟ್ ಕ್ಯಾಪಿಟಲ್ ಆಲ್ಸೋ ಯು ಶುಡ್ ನೋ

ಹಾಳಾದ ಹಂಪಿಯನ್ನು ನೋಡಿ ಈ ರೀತಿಯಾಗಿ ಅವನು ತನ್ನ ಹೇಳಿಕೆಯನ್ನು ಬರೆದಿದ್ದಾನೆ ಬಿಕಾಸ್ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಆಫ್ಟರ್ ದ ಬ್ಯಾಟಲ್ ಆಫ್ ತಾಳಿಕೋಟ ಹಂಪಿ ವಾಸ್ ಕಂಪ್ಲೀಟ್ಲಿ ರುವಿಂಚ್ ಹದಿನೈದುನೂರ ಅರವತ್ತೈದು ತಾಳಿಕೋಟಿ ಕದನ ಅಥವಾ ರಕ್ಕಸ ತಂಗಡಿ ಕದನ ಆದ ನಂತರ ಹಂಪಿ ಪೂರ್ಣ ಇಲ್ಲೇ ನಾಶವಾಯಿತು ಇಟ್ ವಾಸ್ ಕಂಪ್ಲೀಟ್ಲಿ ರುವಿಂಚ್ ಸೊ ಸೀಯಿಂಗ್ ದ್ಯಾಟ್ ಹಿ ಮೇಕ್ಸ್ ದ ಸ್ಟೇಟ್ಮೆಂಟ್ ಅದನ್ನು ನೋಡಿ ಈ ರೀತಿಯಾಗಿ ಅಲ್ಲೇ ಅವನು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಫೆಡ್ರಿಕ್ ಸೀಸರ್ ಫ್ರಮ್ ಇಟಲಿ ಇಟಲಿಯಿಂದ ಬಂದಂಥ ಫೆಡ್ರಿಕ್ ಸೀಸರ್ ಈ ಹೇಳಿಕೆ ಕೊಡ್ತಾನೆ ಫಿಫ್ಟೀನ್ ಸಿಕ್ಸ್ಟಿ ಸೆವೆನ್ ಹಿ ಕೇಮ್ ಟು ಯರ್ ಹಂಪಿ ನಾವು ಕಮಿಂಗ್ ಟು ದಿ ಮಾಡರ್ನ್ ಇಂಡಿಯಾ ಆಧುನಿಕ ಭಾರತಕ್ಕೆ ನಾವು ಬಂದರೆ ಅಲ್ಲಿ ಬರುವಂಥ ಕೆಲವು ಮುಖ್ಯ ಪ್ರಶ್ನೆಗಳು ಯಾವುವು ಅವುಗಳನ್ನು ನಾವಿಲ್ಲಿ ಗಮನಿಸೋಣ ದ ಫಸ್ಟ್ ಒನ್ ಈಸ್ ದ ಪೋರ್ತುಗೀಸ್ ಇನ್ ದರ್ ಟ್ರೇಡ್ ಕ್ಯಾರಿಡ್ ವಿಚ್ ಐಟಮ್ ಫ್ರಮ್ ಇಂಡಿಯಾ ಇನ್ ಲಾರ್ಜ್ ಕ್ವಾಂಟಿಟಿ ಪೋರ್ತುಗೀಸರು ಭಾರತದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಸರಕನ್ನು ರಫ್ತು ಮಾಡಿದರು ವಿಚ್ ವಾಸ್ ದ ಕಮೋಡಿಟಿ ದೆ ಕ್ಯಾರಿಡ್ ಹಿಯರ್ ಟು ಪೋರ್ಚುಗಲ್ ಸೊ ದ ಆನ್ಸರ್ ಈಸ್ ಪೆಪ್ಪರ್ ಮೆಣಸು ಪೆಪ್ಪರ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಐಟಮ್ ಆಫ್ ದ ಪೋರ್ತುಗೀಸ್ ಟ್ರೇಡ್ ಇನ್ ಇಂಡಿಯಾ ಅದಕ್ಕೆ ಪೋರ್ತುಗೀಸ್ ವ್ಯಾಪಾರವನ್ನು ಅಲ್ಲೇ ಮೆಣಸಿನ ವ್ಯಾಪಾರ ಅಂತ ಹೇಳಿ ಕೂಡ ಕರೀತಾರೆ ಇಟ್ ಈಸ್ ಕಾಲ್ಡ್ ಎಸ್ ಎ ಪೆಪ್ಪರ್ ಟ್ರೇಡ್ ಮತ್ತು ಪೋರ್ಚುಗಲ್ ಮತ್ತು ಭಾರತದ ನಡುವೆ ಇರುವಂಥ ಜಲಮಾರ್ಗ ಏನಿದೆ ಅದಕ್ಕೆ ಪೆಪರ್ ಮಾರ್ಗ ಅಂತ ಹೇಳಿ ಕೂಡ ಕರೆಯಲಾಗಿದೆ ಇಟ್ ಈಸ್ ಕಾಲ್ಡ್ ಆಸ್ ದ ಪೆಪರ್ ರೂಟ್ ವಿಚ್ ಈಸ್ ಬಿಟ್ವೀನ್ ಪೋರ್ಚುಗಲ್ ಆ್ಯಂಡ್ ಇಂಡಿಯಾ ದ ಸಿ ರೂಟ್ ಇಟ್ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ದಿ ಪೆಪರ್ ರೂಟ್ ಸೊ ಪೆಪರ್ ವಾಸ್ ಟೇಕನ್ ಹಿ ಇನ್ ಲಾರ್ಜ್ ಕ್ವಾಂಟಿಟಿ ಫ್ರಾಮ್ ಇಂಡಿಯಾ ದಟ್ ಈಸ್ ಹಿ ದಿ ಆನ್ಸರ್ ಫಾರ್ ದ್ಯಾಟ್ ಬ್ಲ್ಯಾಕ್ ಹೋಲ್ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಡ್ಯೂರಿಂಗ್ ದ ನವಾಬ್ ಶಿಪ್ ಆಫ್ ಬ್ಲ್ಯಾಕ್ ಹೋಲ್ ಇನ್ಸಿಡೆಂಟ್ ಕಪ್ಪು ಕೋಣೆ ದುರಂತ ಯಾವ ನಬಾವನ ಕಾಲದಲ್ಲಿ ನಡೆದದ್ದು ಸೊ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಸಿರಾಜುದ್ದೌಲ ಸಿರಾಜುದ್ದೌಲನ ಕಾಲದಲ್ಲಿ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಸಿರಾಜುದ್ದೌಲ ದ ಬ್ಲ್ಯಾಕ್ ಹೋಲ್ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಆ್ಯಂಡ್ ಇಟ್ ವಾಸ್ ಒನ್ ಆಫ್ ದ ಕಾಸ್ ಫಾರ್ ದ ಸೆವೆಂಟೀನ್ ಫಿಫ್ಟಿ ಸೆವೆನ್ ಬ್ಯಾಟಲ್ ಆಫ್ ಪ್ಲಾಸಿ ಪ್ಲಾಸಿ ಕದನಕ್ಕೆ ಒಂದು ಕಾರಣವಾಗಿ ಬರ್ತದೆ ಕಪ್ಪು ಕೋಣೆ ದುರಂತ

ಹದಿನೇಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಹದಿನೆಂಟುನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆ ಹದಿನೇಳು ನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆ ಸೊ ದೇ ಹ್ಯಾವ್ ಗಿವನ್ ದೀಸ್ ಆ್ಯಕ್ಟ್ಸ್ ವಿಚ್ ಆ್ಯಕ್ಟ್ ಎಬಾಲಿಷಡ್ ದ ಮೊನೊಪಲಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಯು ಹ್ಯಾವ್ ಟು ಸಿ ಇಟ್ ಆ್ಯಂಡ್ ದ ಆನ್ಸರ್ ಈಸ್ ಏಯ್ಟೀನ್ ಥರ್ಟೀನ್ ಚಾರ್ಟರ್ ಆ್ಯಕ್ಟ್ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯಲ್ಲಿ ಈ ವ್ಯಾಪಾರದ ಗುತ್ತಿಗೆಯನ್ನು ರದ್ದುಗೊಳಿಸಲಾಯಿತು ದ ಮೇನ್ಲಿ ಇಟ್ ಎಬಾಲಿಷಡ್ ದ ಮೊನೋಪಲಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಆನ್ ದ ಟ್ರೇಡ್ ವ್ಯಾಪಾರದ ಮೇಲೆ ಅದು ಇಲ್ಲಿ ರದ್ದುಗೊಳಿಸಲಾಯಿತು ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ದ ನೆಕ್ಸ್ಟ್ ಒನ್ ಈಸ್ ರೆಂಡಿಷನ್ ಆಫ್ ಮೈಸೂರು ಟುಕ್ ಪ್ಲೇಸ್ ಡ್ಯೂರಿಂಗ್ ದ ವೈಸ್ರಾಯ್ ಶಿಪ್ ಆಫ್ ರೆಂಡಿಷನ್ ಆಫ್ ಮೈಸೂರು ಪ್ರತಿದಾನ ಮೈಸೂರದ ಪ್ರತಿದಾನ ಯಾರ ಇಲ್ಲಿ ವೈಸ್ರಾಯ್ನ ಕಾಲದಲ್ಲಿ ನಡೆಯಿತು

ಅದಕ್ಕೂ ಮೊದಲೇ ಮೊದಲಿಗೆ ಕಾಂಗ್ರೆಸ್ ವಿಭಜನೆ ಆಗಿದ್ದು ಯಾವ ಅಧಿವೇಶನ ನಿಮಗೆ ಗೊತ್ತಿರಬೇಕು ಸೊ ವೇರ್ ದ ಸ್ಪ್ಲಿಟ್ ಟು ಪ್ಲೇಸ್ ದ ಸ್ಪ್ಲಿಟ್ ವಾಸ್ ಅಟ್ ಸೂರತ್ ನೈನ್ಟೀನ್ ನಾಟ್ ಸೆವೆನ್ ದ ಕಾಂಗ್ರೆಸ್ ವಾಸ್ ಅ ಸ್ಪ್ಲಿಟ್ ಇಂಟು ಟೂ ಸೊ ವಿ ಹ್ಯಾವ್ ಗಾಟ್ ದ ಮಾಡ್ರೇಟ್ಸ್ ಆ್ಯಂಡ್ ದ ಎಕ್ಸ್ಟ್ರಿಮಿಸ್ಟ್ ಮಂದಗಾಮಿಗಳು ಮತ್ತು ತೀರ್ವಗಾಮಿಗಳು ಅಂಥೇಳಿ ಎರಡು ಗುಂಪುಗಳು ಕಾಂಗ್ರೆಸ್ನಲ್ಲಿ ಬಂದದ್ದು ಹತ್ತೊಂಬತ್ತು ನೂರ ಏಳು ನೈನ್ಟೀನ್ ನಾಟ್ ಸೆವೆನ್ ಸೂರತ್ ಸ್ಪ್ಲಿಟ್ ಸೂರತ್ ವಿಭಾಜನೆ ಅಂಥೇಳಿ ಇಲ್ಲೇ ಬರ್ತದೆ ನಾವು ವೆನ್ ಡಿಡ್ ದ ಕಾಂಗ್ರೆಸ್ ಹಿಯರ್ ಮೇನ್ಲಿ ದ ಯೂನಿಯನ್ ವಾಸ್ ದರ್ ವೆನ್ ಇಟ್ ವಾಸ್ ಮರ್ಜ್ಡ್ ತೀರ್ವಗಾಮಿಗಳು ಮತ್ತು ಮಂದಗಾಮಿಗಳು ಒಂದು ಯಾವಾಗ ಗೂಡಿದರು ಯಾವ ಅಧಿವೇಶನದಲ್ಲಿ ಅಂತ ಕೇಳಿದ್ದಾರೆ ಅಲ್ಲಿ ಕೊಟ್ಟದ ಸೂರತ್ ನಾಗಪುರ್ ಕಾನ್ಪುರ್ ಮತ್ತು ಲಖನೌ ನೈನ್ಟೀನ್ ಸಿಕ್ಸ್ಟೀನ್ ಲಖನೌ ಅಧಿವೇಶನದಲ್ಲಿ ಮಿಲನವಾಗಿತ್ತು ಸೊ ಇಟ್ ವಾಸ್ ಅಂಡರ್ ಲಖನೌ ಸೆಷನ್ ದ ಕಾಂಗ್ರೆಸ್ ಯೂನಿಯನ್ ಟುಕ್ ಪ್ಲೇಸ್ ಹಾಗೆ ಉಳಿದ ಅಧಿವೇಶನದ್ದು ಕೂಡ ನಿಮಗೆ ಕೆಲವು ಗೊತ್ತಿರಬೇಕು ಸೂರತ್ದಲ್ಲಿ ಆಗಿದ್ದು ಕಾಂಗ್ರೆಸ್ ಹತ್ತೊಂಬತ್ತು ನೂರ ಏಳು ನಾಗ್ಪುರ್ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ನಡೆದದ್ದು ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಮೇನ್ಲಿ ದ ಪೀಪಲ್ ಆಫ್ ಕರ್ನಾಟಕ ಬಿಕಾಸ್ ಇಟ್ ವಾಸ್ ಇನ್ ದಿಸ್ ಸೆಷನ್ ದ ಪರ್ಮಿಷನ್ ವಾಸ್ ಗ್ರಾಂಟೆಡ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೆ ಪಿ ಸಿ ಸಿ ಕರ್ನಾಟಕ ಪ್ರಾವಿನ್ಷಿಯಲ್ ಕಾಂಗ್ರೆಸ್ ಕಮಿಟಿ ವಾಸ್ ಎಸ್ಟ್ಯಾಬ್ಲಿಷ್ಡ್ ಹಿಯರ್ ಪರ್ಮಿಷನ್ ವಾಸ್ ಗ್ರಾಂಟೆಡ್ ಇನ್ ನಾಗ್ಪುರ್ ಸೆಷನ್ Kanpur session had the first Indian women president that is Sarojini Naidu 1925. But uh, if the question is who is the first women president of the International Congress 1917 Calcutta any basent it is? first Indian and it is Kanpur 1925, Sarojini Naidu. So these are the other important sessions which you have to mainly remember. ಕೆಲವು ಮುಖ್ಯವಾದಂಥ ಇಲ್ಲೇ ವಿಷಯಗಳು ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಯು ಹ್ಯಾವ್ ಗಾಟ್ ಫ್ರಮ್ ದಿ ಎಕ್ಸಾಮ್ ನಾವು ಕಮಿಂಗ್ ಟು ಕರ್ನಾಟಕ ಹಿಸ್ಟ್ರಿ ಕರ್ನಾಟಕ ಚರಿತ್ರೆಗೆ ಕೆಲವು ವಿಷಯಗಳನ್ನು ನಾವು ತೊಗೊಂಡ್ರೆ ವಿಚ್ ಆಫ್ ದ ಬುಕ್ ಈಸ್ ರಿಟನ್ ಬೈ ಸರ್ ಎಂ ವಿಶ್ವೇಶ್ವರಯ್ಯ ಆ್ಯಸ್ ಯು ಆರ್ ಎ ಇಂಜಿನಿಯರಿಂಗ್ ಸ್ಟೂಡೆಂಟ್ ವಿಶ್ವೇಶ್ವರಯ್ಯ ಈಸ್ ನೋನ್ ಹಿಯರ್ ಆ್ಯಸ್ ಎ ಗ್ರೇಟ್ ಇಂಜಿನಿಯರ್ ಆಫ್ ಇಂಡಿಯಾ ಭಾರತದ ಪ್ರಸಿದ್ಧ ಇಂಜಿನಿಯರ್ ಅಂದರೆ ಅದರಲ್ಲಿ ಮೊದಲಿಗೆ ಬರೋದು ವಿಶ್ವೇಶ್ವರಯ್ಯ ಅವರ ಹೆಸರಾಗಿದೆ ಭಾರತ ರತ್ನ ವಿಶ್ವೇಶ್ವರಯ್ಯ ಅವರದ ಹೆಸರಾಗಿದೆ ಆ್ಯಂಡ್ ನ್ಯಾಚುರಲಿ ಯು ನೋ ದ್ಯಾಟ್ ಹೀ ವಾಸ್ ಹಿಯರ್ ದಿ ಆಥರ್ ಆಫ್ ಮೆನಿ ಬುಕ್ಸ್ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅವರು ಸೊ ವಿಚ್ ಆಫ್ ದ ಬುಕ್ ವಾಸ್ ರಿಟನ್ ಬೈ ವಿಶ್ವೇಶ್ವರಯ್ಯ ಹಿಯರ್ ನಾವು ದೀಸ್ ಫೋರ್ ಬುಕ್ಸ್ ಯು ಸಿ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ದ ಡಿಸ್ಕವರಿ ಆಫ್ ಇಂಡಿಯಾ ದ ಪ್ರಿನ್ಸ್ಲಿ ರೂಲರ್ಸ್ ಆಫ್ ಇಂಡಿಯಾ

the vision of prosperous mysore the planned economy rapid industrial growth and remember his autobiography memorise of my working life ora Atma atmacharitiyagide memorise of my working life so because as it is related to the engineering examination Vishweshwaraya has to be remembered here and uh, it was in uh, 1955 he was uh, awarded with uh, the Highest civilian award, Bharat Ratna. That is here about uh, some of the greatness of uh, Vishveshwaraya, what we have got. And today you know that September 15th, the birthday of Vishveshwaraya, is celebrated as uh, the Engineer's Day. So these are some of the things which are to be understood. Reconstructing India is the book written by him. The architect of Mysore Palace, who is the ಆರ್ಕಿಟೆಕ್ಟ್ ಆಫ್ ದ ಮೈಸೂರು ಪ್ಯಾಲೇಸ್ ಮೈಸೂರು ಅರಮನೆ ಈಗಿನ ಅರಮನೆ ಏನಿದೆ ಅಂಬಾ ಅರಮನೆ ಅದರ ಶಿಲ್ಪಿ ಯಾರು ಕೇಳಿದ್ದಾರೆ ಸೊ ದ ಚಾಯ್ಸ್ ಗಿವನ್ ಆರ್ ಲೀ ಬೋಝಿಯರ್ ಎಡ್ವಿನ್ ಲುಟಿನ್ಸ್ ಹೆನ್ರಿ ಇರ್ವಿನ್ ಎಮ್ ವಿಶ್ವೇಶ್ವರಯ್ಯ ಸೊ ದೀಸ್ ಆರ್ ದ ಮೇನ್ಲಿ ದ ಫೋರ್ ಚಾಯ್ಸ್ ವಿಚ್ ಹ್ಯಾ ಬಿನ್ ಗಿವನ್ ದರ್ ಆ್ಯಂಡ್ ದ ಆನ್ಸರ್ ಟು ದಿಸ್ ಈಸ್ ಹೆನ್ರಿ ಇರ್ವಿನ್ ಹಿ ವಾಸ್ ದಿ ಆರ್ಕಿಟೆಕ್ಟ್ ಆಫ್ ದ ಮೈಸೂರು ಪ್ಯಾಲೇಸ್ ಮೈಸೂರು ಅರಮನೆದ ನಾವು ನೋಡ್ತೀವಿ Allah Henry Irwin Agidhar. And uh, if you remember this particularly, here Lee Bozier. Lee Bozier, he was uh, the architect of uh, the city of Chandigarh. Chandigarh, Nagarada Shilpi, Lee Bozier Edwin Lutens is the architect of the modern, here, Delhi, New Delhi, what we call it as. So he is the Edwin Lutens.

even the Gulabi Nagara, the old Jaipur city, what we call it as the pink city, pink city, Gulabi Nagara, that is old city, but the new city, modern city of Jaipur, who was the Mysore Diwan, who was responsible for the construction of that new city? And the answer is Mirza Ismail. Mirza Ismail, he was not only the Diwan of Mysore, he was also the Diwan of Jaipur as well as Hyderabad. Jaipur Mato, Hyderabad, the Yerudu Diwan 1941, when he stepped down from the Mysore Diwanship, he was appointed as the Diwan of Jaipur when he got constructed this, mainly the new city of Jaipur. So the credit goes to Mirza Ismail, who was also the Diwan of Mysore there. सो आंसर इस मिर्जा इस्माल देर वाणी विला सगर वॉज बिल ड्यूरी दिवांशिप ऑफ वाणी विलास सगर इज अम ऑफ ए डैम सो इट इस यार ए नेम ऑफ ए डैम देर विच इज अल्ट ऑन मेनली रिवर् वेदवती विच कम्स टूडे इन द चित्रदुर्ग ड्रिक वाणी विलास सागर सो आग दिवानर यारो हू वॉज मेनली दिवान एट दैट टाइम सो इट वॉज बिल्ड अंडर K. Sheshadri Iyer, 1887, here K. Sheshadri Ayar. He was the Diwan at that time, who was responsible for the construction of this Vani Vilas Sagar. Vishwashwaraya constructed first automatic gates for the dam at. So earlier, the dams which were there to leave the ವಾಟರ್ ಫ್ರಾಮ್ ದ ರಿಸರ್ವಯರ್ ದ ಮ್ಯಾನ್ಯುವಲ್ ಡೋರ್ಸ್ ವೆರ್ ದೇರ್ ಕೈಯಿಂದ ಅದನ್ನು ಈ ಒಂದು ತಿರುಗಿಸಿ ಆ ಬಾಗಿಲು ತೆಗಿಬೇಕಾಗಿತ್ತು ರಿಸರ್ವ್ ನಂತರ ಅಲ್ಲಿ ನೀರ ಹೊರಗೆ ಚಲಾಗ್ತಾ ಇತ್ತು ಬಟ್ ನಾವು ಫಾರ್ ದ ಫಸ್ಟ್ ಟೈಮ್ ಆಟೋಮೆಟಿಕ್ ಗೇಟ್ಸ್ ವೇರ್ ಯೂಸ್ಡ್ ಬೈ ವಿಶ್ವೇಶ್ವರ ಆಟ್ ವಿಚ್ ಪ್ಲೇಸ್ ಯಾವ ಸ್ಥಳದಲ್ಲಿ ಅದನ್ನು ಮೊದಲಿಗೆ ಈ ಆಟೋಮೆಟಿಕ್ ಗೇಟ್ಸ್ ವೆರ್ ಮೇನ್ಲಿ ಅಪ್ಲೈಡ್ ಆ್ಯಂಡ್ ದ ಆನ್ಸರ್ ಈಸ್ ಖಡಕ್ ವಾಸ್ಲಾ ಇನ್ ಪೂನಾ ಪೂನಾದಲ್ಲಿ ಖಡಕ್ ವಾಸ್ಲಾದಲ್ಲಿ ಅಲ್ಲಿ ಈ ಆಟೋಮೆಟಿಕ್ ಗೇಟ್ಸನ್ನು ಬಳಸಲಾಗಿದೆ ಅಟ್ ಖಡಕ್ ವಾಸ್ಲಾ ಇನ್ ಪೂನಾ ವಿಚ್ ಈಸ್ ಟುಡೇ ನೋನ್ ಫಾರ್ ದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ ವಾಸ್ಲಾದಲ್ಲಿ ಎನ್ ಡಿ ಎ ಇದೆ ನಮ್ಮದು ಅದಕ್ಕೆ ಖಡಕ್ ವಾಸಲಾದಲ್ಲಿ ನಾವು ನೋಡ್ತೀವಿ ವಿಶ್ವೇಶ್ವರಯ್ಯ ವೆನ್ ಹಿ ವಾಸ್ ದ ಅಸಿಸ್ಟೆಂಟ್ ಇಂಜಿನಿಯರ್ ಆಫ್ ದ ಮುಂಬೈ ಪ್ರೆಸಿಡೆನ್ಸಿ ಹಿ ಆಟ್ ಮೇನ್ಲಿ ಪೂನಾ ಗಾಟ್ ಕನ್ಸ್ಟ್ರಕ್ಟೆಡ್ ದೀಸ್ ಆಟೋಮೆಟಿಕ್ ಗೇಟ್ಸ್ That was the first and later it was applied in mainly Krishna Raj Sagar Dam. And now the last part, that is world history part, we will try to understand here which are the important question. First industrial nation of the world, which is the first industrial nation where industrial revolution took place. Audyogy kranti atva Kaigarika Karanti, Nadadanta, Modala Rashtrayavado, atwa Prathama, Vishwada. ಔದ್ಯೋಗಿಕ ರಾಷ್ಟ್ರ ಯಾವುದು ಅದಕ್ಕೆ ಉತ್ತರ ಇಂಗ್ಲೆಂಡ್ ಆಗಿದೆ ಇಂಗ್ಲೆಂಡ್ ವಾಸ್ ದ ಮದರ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸೊ ಇಂಗ್ಲೆಂಡ್ ಈಸ್ ಕಾಲ್ಡ್ ಆಸ್ ದ ಫಸ್ಟ್ ಇಂಡಸ್ಟ್ರಿಯಲ್ ನೇಷನ್ ಆಫ್ ದ ವರ್ಲ್ಡ್ ವಿಚ್ ರೆವಲ್ಯೂಷನ್ ಈಸ್ ಕಾಲ್ಡ್ ಆಸ್ ಮದರ್ ಆಫ್ ರೆವಲ್ಯೂಷನ್ಸ್ ಕ್ರಾಂತಿಗಳ ಜನನಿ ಅಂಥೇಳಿ ಯಾವ ಕ್ರಾಂತಿಯನ್ನು ಕರೆಯಲಾಗಿದೆ ವಿಚ್ ರೆವಲ್ಯೂಷನ್ ಈಸ್ ಕಾಲ್ಡ್ ಆಸ್ ದಿ ಮದರ್ ಆಫ್ ದ ರೆವಲ್ಯೂಷನ್ಸ್ ಅಂದರೆ ಆ ಕ್ರಾಂತಿ ಉಳಿದ ಕ್ರಾಂತಿಗಳಿಗೆ ಮಾದರಿಯಾಗಿದೆ That revolution is a model to other revolutions. So the answer is American Revolution which took place in 1776. American janani endu It is called as the mother of the revolution, the American Revolution. The book Second World War in six volumes was written by ಆರು ಸಂಪುಟದಲ್ಲಿ ರಚನೆಯಾದ ಕೃತಿ ಎರಡನೇ ಮಹಾಯುದ್ಧದ ಬಗ್ಗೆ ಸೊ ಹೂ ಹ್ಯಾಸ್ ರಿಟರ್ನ್ ದಿಸ್ ಮೇನ್ಲಿ ದ ಬುಕ್ ಸೊ ಇಫ್ ಯು ಫೈಂಡ್ ದ ಆನ್ಸರ್ಸ್ ಎಫ್ ಡಿ ರೂಸ್ವೆಲ್ಟ್ ಜೋಸೆಫ್ ಸ್ಟಾಲಿನ್ ವಿನ್ಸ್ಟಿನ್ ಚರ್ಚಲ್ ಆ್ಯಂಡ್ ಹ್ಯಾರಿ ಆಲ್ ವೇರ್ ದ ವಿಟ್ನೆಸ್ ಟು ದ ಸೆಕೆಂಡ್ ವರ್ಲ್ಡ್ ವಾರ್ ಈ ಎಲ್ಲ ವ್ಯಕ್ತಿಗಳಿಗೇನಿದೆ ಹೆಸರಿದೆ ಇವರೆಲ್ಲರನ್ನು ನಾವು ನೋಡ್ತೀವಿ ಎರಡನೇ ಮಹಾಯುದ್ಧ ಕಣ್ಣಾರೆ ಕಂಡವರು ಸೊ ಹೂ ಹ್ಯಾಸ್ ಆಥರ್ಡ್ ದಿಸ್ ಬುಕ್ ಆ್ಯಂಡ್ ದ ಆನ್ಸರ್ ಈಸ್ the england prime minister winston churchill. Churchill and it is for this here, six volumes book, second world war, churchill was given the nobel prize in literature. so a great writer was also here, churchill, who was an eyewitness to the second world war. ದ ರಷ್ಯನ್ ರೆವಲ್ಯೂಷನ್ ಆಫ್ ನೈನ್ಟೀನ್ ಸೆವೆಂಟೀನ್ ಎಂಡೆಡ್ ದ ರೂಲ್ ಆಫ್ ಹತ್ತೊಂಬತ್ನೂರ ಹದಿನೇಳರಲ್ಲಿ ರಷ್ಯಾದಲ್ಲಿ ನಡೆದಂಥ ಕ್ರಾಂತಿ ಇದರ ಮೂಲಕ ಯಾವ ಮನತನ ಆಳಿಕೆ ಕೊನೆಗೊಂಡಿತು ಬೋರ್ಬನ್ ಡೈನೆಸ್ಟಿ ಟೂಡರ್ ಡೈನೆಸ್ಟಿ ರೊಮಾನೋ ಡೈನೆಸ್ಟಿ ನನ್ ಆಫ್ ದ ಅಬಾವ್ ಸೊ ದೀಸ್ ಆರ್ ದ ಚಾಯ್ಸ್ ಗಿವನ್ ದೇರ್ ಯಾವ ಮನತನದ ಆಳಿಕೆ ಅಂತ್ಯವಾಯಿತು ಹತ್ತೊಂಬತ್ತು ನೂರ ಹದಿನೇಳರ ರಷ್ಯಾದ ಕ್ರಾಂತಿ ಸೊ ಇಟ್ ಈಸ್ ರೊಮಾನೋ ಡೈನೆಸ್ಟಿ ರಷ್ಯಾದಲ್ಲಿ ರೊಮಾನೋ ಮಂಥನ ಆಳ್ತಾ ಇತ್ತು ದೊರೆಗಳಿಗೆ ಝಾರ್ ಅಂತ ಹೇಳ್ತಾ ಇದ್ದರು ಸೊ ಇಟ್ ಎಂಡೆಡ್ ದ ರೂಲ್ ಆಫ್ ದ ಝಾರ್ಸ್ ಆರ್ ರೋಮಾನೋ ಡೈನೆಸ್ಟಿ ಇನ್ ರಷ್ಯಾ ನೈನ್ಟೀನ್ ಸೆವೆಂಟೀನ್ ರೆವಲ್ಯೂಷನ್ ದಟ್ ಈಸ್ ದ ಆನ್ಸರ್ ವಿ ಹ್ಯಾವ್ ಗಾಟ್ ದ ರೋಮಾನೋ ಡೈನೆಸ್ಟಿ ಆ್ಯಂಡ್ ದ ಲಾಸ್ಟ್ ಕ್ವಶನ್ ವಾಟ್ ವಿ ಹ್ಯಾವ್ ಗಾಟ್ ಫಸ್ಟ್ ವರ್ಲ್ಡ್ ವಾರ್ ಎಂಡೆಡ್ ಬೈ ದ ಟ್ರೀಟಿ ಆಫ್ ಒಂದನೇ ಜಾಗತಿಕ ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು ಸೊ ಪ್ಯಾರಿಸ್ ಸ್ಯಾನ್ ಫ್ರಾನ್ಸಿಸ್ಕೋ ವರ್ಸೆಲ್ಸ್ and lantern. so which ended the first world war? the answer is 1919, versailles treaty. france, the versailles, so versailles treaty here ended the here first world war, 1919. so these are some of the important here the here questions from ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಪರೀಕ್ಷೆ ದೃಷ್ಟಿಯಿಂದ ಬರುವಂಥ ಇತಿಹಾಸಕ್ಕೆ ಸಂಬಂಧ ಬರುವಂಥ ಕೆಲವು ಮುಖ್ಯವಾದಂಥ ಪ್ರಶ್ನೆಗಳು ನಿನ್ನೆ ಕ್ಲಾಸ್ನಲ್ಲಿ ಪಾರ್ಟ್ ಒನ್ ಬಗ್ಗೆ ನಾನು ವಿಷಯ ಚರ್ಚೆ ಮಾಡಿದ್ದೀನಿ ಹಾಗೆ ಇವತ್ತು ಪಾರ್ಟ್ ಟೂ ಬಗ್ಗೆ ಕೆಲವು ಹೊಸ ಪ್ರಶ್ನೆಗಳನ್ನು ತಗೊಂಡು ಇಲ್ಲೇ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಅದನ್ನು ವಿಷಯ ಚರ್ಚೆ ಮಾಡಿದ್ದೀನಿ ಇಲ್ಲೇ ಮುಂದೆ ಸೊ ಅನದರ್ ತ್ರೀ ಸೆಷನ್ಸ್ ಐ ವಿಲ್ ಬಿ ಎಂಗೇಜಿಂಗ್ ವಿತ್ ಡಿಫ್ರೆಂಟ್ ಕ್ವಶನ್ಸ್ ಸೊ ಯು ವಿಲ್ ಹಾವ್ ಆ್ಯಂಪಲ್ ಆಫ್ ಕ್ವಶನ್ಸ್ ಸಾಕಷ್ಟು ಪ್ರಶ್ನೆಗಳು ಸಿಗ್ತವೆ ಪರೀಕ್ಷೆ ದೃಷ್ಟಿಯಿಂದ ಯಾವ ರೀತಿಯಾಗಿ ನಿಮಗೆ ಪ್ರಶ್ನೆಗಳು ಇಲ್ಲೇ ಬರಬಹುದು ಸೊ ವಾಟ್ ಟೈಪ್ ಆಫ್ ಕ್ವಶನ್ಸ್ ಯು ಮೇ ಗೆಟ್ ಯು ವಿಲ್ ಗೆಟ್ ಇಟ್ ಸೊ ಡೂ ಕೀಪ್ ವಾಚಿಂಗ್ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ವಿತ್ ದಿಸ್ ಐ ಕನ್ಕ್ಲೂಡ್ ಮೈ ಸೆಷನ್ ಥ್ಯಾಂಕ್ ಯು